ನಾನು ಕಳೆದ 2 ವರ್ಷದಿಂದ ಕೆಲವು ಕಾರ್ಯವೈಖರಿಯನ್ನು ನೇರವಾಗಿ ಹೇಳಿದ್ದೀನಿ, ಮಾಧ್ಯಮದಲ್ಲಿ ಹೇಳಿದ್ದೀನಿ ಮತ್ತು ಶಾಸಕಾಂಗ ಸಭೆ ಒಳಗಡೆ ಹೇಳಿದ್ದೀನಿ. ಯಾರು ಸೀನಿಯರ್ಸ್ ಮಿನಿಸ್ಟರ್ ಇದ್ರು ಅವ್ರು ತ್ಯಾಗ ಮಾಡಬೇಕಾಯ್ತು, ಅವ್ರು ಕೆಲವು ಕುರ್ಚಿ ಗಂಟ್ಕೊಂಡು ಕೂತಂದರೆ ಅದು ಕುರ್ಚಿನೇ ಮುಖ್ಯ. ನೋಡಿ, ನಾವು ನಮಗೆಲ್ಲವೂ ಅರ್ಹತೆ ಇದೆ, ನಮಗೇನು ಅರ್ಹತೆ ಇಲ್ವಾ? ನಮಗೂ ಅರ್ಹತೆ ಇದೆ, ಸಚಿವ ಸ್ಥಾನಕ್ಕೆ ನಮ್ಗೆ ಸಮರ್ಥರದೀವಿ. ನಾವು ಎಕ್ಸೈಸ್ ಮಿನಿಸ್ಟರ್ ಆಗಿದ್ದ ಯಾವ ರೀತಿ ಕೆಲಸ ಮಾಡಿದ್ವಿ? ವಿಧಾನಸೌಧ ಮೂರನೇ ಮಾಡಿಗೆ ಇಲಾಖೆ ಸೀಮಿತ ಆಗಿತ್ತು, ಇಡೀ ರಾಜ್ಯದಲ್ಲಿ ಪಾರದರ್ಶಕ ಸಂಚಾರ ಪ್ರವಾಸ ಮಾಡಿದೆ, ಒಳ್ಳೆ ಕೆಲಸ ಮಾಡಿದ್ವಿ. ಹಂಗೆ ನಾನು ಏನೋ ಭಾರಿ ಸಾಧನೆ ಮಾಡಿದೆ ಅಂತ ಹೇಳಲ್ಲ, ಎಲ್ಲರೂ ಪ್ರತಿಯೊಬ್ಬರು ಸರ್ಕಾರ ಮತ್ತು ಸಂಘಟನೆಗೆ ಹೊಚ್ಚಸ್ತರ ರೀತಿಯಲ್ಲಿ ಕೆಲಸ ಮಾಡಬೇಕು. ವಿನಯ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಇವೆಲ್ಲ ನಡೆಯಲ್ಲ ಭಾರತೀಯ ಜನತಾ ಪಾರ್ಟಿಯಲ್ಲಿ. ಅವರು ಇನ್ಮುಂದಾದರು ಬಹುಶಃ ಅವರಾಗಿ ನಾನು ನಮ್ಮ 3 ಬಾರಿ 4 ಬಾರಿ ಆಗಿದ್ದೀವಿ ಅಂತ ಬೇರೆಯವರಿಗೆ ಹಿರಿಯ ತ್ಯಾಗ ಮಾಡಬೇಕಾಯ್ತು. ತ್ಯಾಗದ ಮನೋಭಾವನೆ ಇಲ್ಲ, ಅವರೇ ಕುರ್ಚಿಗೆ ಅಂಟ್ಕೊಂಡರೆ ಇವ್ರು ಬಿಟ್ಟರೆ ಬಿ ಜೆ ಪಿಲಿ ಯಾರು ಸಮರ್ಥಿಲ್ವಾ? 7-8 ಬಾರಿ ಗೆದ್ದವರು ಇದ್ದಾರೆ, ಅರ್ಥ ಮಾಡ್ಕೋಬೇಕು. ನೋಡು, ರಾಷ್ಟ್ರೀಯ ನಾಯಕರು ನಮ್ಮ ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ? ಯಡಿಯೂರಪ್ಪನವರು ಮುಖ್ಯಮಂತ್ರಿ ಕುರ್ಚಿ ಬಿಟ್ಕೊಳ್ಳಿಲ್ವಾ? ಎಷ್ಟು ಸೀನಿಯರ್ ಇದ್ದಾರೆ, ದಕ್ಷಿಣ ಭಾರತದಲ್ಲಿ ಭಾರತೀಯ ಜನತಾ ಪಾರ್ಟಿಯನ್ನು ಕಟ್ಟಿ ಬೆಳೆಸಿದ್ದರು, ತ್ಯಾಗ ಮಾಡಲಿಲ್ವ ಅವರು? ಅದೇ ರೀತಿ ಎಲ್ಲರಿಗೂ ಮನೋಭಾವನೆ ಇರಬೇಕು ಬೇರೆ ಸಚಿವರಿಗೆ.